मिलना नन्न बिट हेंग होद्रु गोत्तेनप्प साल्दक्के अवर अप्प केळिद्रे समर्थ साइट विजिट होगिदाने अंत हेळबेकित्तंते तप्पेनो इदे अदरल्लि समर्थ जोते होगबेकागिरोदु अवन पिए ऐश्वर्य ताने अवन पिए अवळे होगबेकु अदे न्याय मत नन्नन्न अवॉइड माडिद्दु ನನ್ನ ಹತ್ರ ಸುಳ್ಳು ಹೇಳ್ತಿದ್ದು ಅದು ಐಶ್ವರ್ಯನ ಕಾಪಾಡೋದಿಕ್ಕೆ ಕಣೋ ಅದಕ್ಕೆ ನೀ ಬೇಸರ ಮಾಡ್ಕೋಬಾರದು ಒಂದು ಸುಳ್ಳು ಹೇಳಿ ಐಶ್ವರ್ಯನ ಕಾಪಾಡದೆ ಅಂತ ಸಂತೋಷ ಪಡಬೇಕು ಏನು ಸಂತೋಷ ಪಡೋದೋ ಏನೋ ಅಪ್ಪ ಹಿಟ್ಲರ್ ಫೋನ್ ಮಾಡಿದ್ದಾರೆ हलो गुड नाइट सर ऐना गुड नाइट हूकता इला सर बेगे कॉल गुड मॉर्निंग हेल्तीवल रात्रि कॉल गुड नाइट ताने हेल्बे ऐ तले हटे यहाँ ना इंग्लिश कल्स कोट्टवन तपेदना सर सारी सर ऐन सारी निन्न केस ऐन ऐन सर हिं केती अदे निम्बीस असिस्टेंट मैनेजर अल सर पर्सनल असिस्टेंट आलस नेट ऐन दाड़ी नगे मातल सर गल ನಿನಗೆ ಬೀದಿಯಲ್ಲಿ ಸುತ್ತಿಕೊಂಡು ಮಜಾ ಮಾಡೋದಕ್ಕೆ ನಾವು ಆಫೀಸ್ ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿರೋದು ಶೋಕಿ ಮಾಡ್ಕೊಂಡು ತಿರುಗೋದಕ್ಕೆ ನಾನು ನಿಮಗೆ ಸಂಬಳ ಕೊಡ್ತಾ ಇರೋದು ಇಲ್ಲ ಸರ್ ಯಾಕೆ ಸರ್ ಹೀಗೆ ಮಾತಾಡ್ತಿದ್ದೀರಿ ತಲೆ ಕೆಟ್ಟಿದೆ ನನಗೆ ಅದಕ್ಕೆ ಇಡಿಯಟ್ ಕೊಡೋ ದುಡ್ಡಿಗೆ ಸರಿ ಕೆಲಸ ಮಾಡೋ ಅಂದ್ರೆ ರಜೆ ಹಾಕ್ಬಿಟ್ಟು ಸಿಟಿ ರೌಂಡ್ ಆಗ್ತೀಯಾ ನಾನಾ ಸಿಟಿ ರೌಂಡ್ ಆ ಇಲ್ಲ ಸರ್ अदे निम मग सर और जो साइट विजिट होगिदे अंत मध्यान हेळिद्नल नीनु सिनेमा थियेटर हत्र सुत्ताड्ता इद्दे ना नोडिद्नल आंसर माडु आफीस अवर्स अल्ली अल्ले होगिदे रजा हाकिदे ताने इल्ल सर रजा नानु हाकिद्दल्ल निम समर्थ सर रजा कोट्टु पिक्चर गे होगिद्बा अंद्रु What do you mean? ನನ್ನ ಮಗ ನಿನಗೆ ರಜಾ ಕೊಟ್ಟು ಕಳಿಸಿದ್ನಾ ಅದು ಸಿನಿಮಾಕ್ಕೆ ಹೋಗು ಅಂತ ನನಗೆ ಕೆಟ್ಟ ಕೋಪ ಬರುತ್ತಾ ಇದೆಯಾ ಕದ್ದು ಅಲಿತಾ ಇದ್ದಿದ್ದು ಅಲ್ಲದೆ ನನ್ನ ಮಗನ ಮೇಲೆ ತಪ್ಪು ಹೊರಿಸಬೇಡ ಇಲ್ಲ ಸರ್ ಸತ್ಯವಾಗ್ಲು ಅವರ ಮೇಲೆ ತಪ್ಪು ಹೊರಿಸೋದ ಯಾರ್ ಮಗ ಇದಾನೆ ಒಬ್ಬ ವೇಸ್ಟ್ ಬಾಡಿ ಫಸ್ಟ್ ಆಗಿ ಬಂದಿರೋ ಪಿಎ ಹೌದಾ निम्ष को याक्री निम मनुष्यत्व अलवा देव्रंत नन गंडन मेले सुपादने मनस्साक्षि अलवाबे निम्ग याक्री बंतु इंत के बुद्धि वोर मेले सुपादने देव्र कूड़ा मेचल तक शास्ति मार्ताने समय नोड़ी बुद्धि कलिस्ताने आपादने माड़ोर्गे नर्कदल एंता शिक्षे कुड़तार गोत्ता कायसिरो एण्णेना नाल्गे मेल सुरितारे चूरी हाकी उप्पु कार सुरितारे आमेल वैतरणी नदी हाकी प्रार्थना साकु कोडिल्ली ओ निमिष इरि मावा कोडिल्ली नोडु ಸರಿಯಾಗಿ ಕೆಲಸ ಮಾಡೋ ಹಾಗಿದ್ರೆ ಮಾಡು ಇಲ್ಲ ನೀನು ರೆಸಿಗ್ನೇಷನ್ ಕೊಡೋಕ್ಕಿಂತ ಮುಂಚೆ ನಾನು ನಿನ್ನ ಆಚೆ ಕಳಿಸಬೇಕಾಗುತ್ತೆ ನೆನ್ಬಿಟ್ಕೋ ಯಾಕೆ ಇಟ್ಕೊಂಡ್ರಿ ಮಾವ ನಾನು ಇನ್ನು ಬುದ್ಧಿ ಹೇಳಬೇಕಿತ್ತು ಕೇಳಿಸಿಕೊಂಡಿರೋದನ್ನ ಸುಧಾರಿಸ್ಕೊಳ್ಳೋಕೆ ಅವನಿಗೆ ಇನ್ನು 3 ತಿಂಗಳು ಬೇಕು ನೀನು ಹೊರಡು
ನೋಡ್ದೇನಪ್ಪ, ನಾನೇನು ಮಾಡೇ ಇಲ್ಲ, ಹಂಗೆ ಫೋನ್ ಮಾಡಿ ಬೈತಾರೆ. ಮೊದಲು ಒಬ್ರು ಬೈತಿದ್ರು, ಆಮೇಲೆ ಇಬ್ಬಿಬ್ರು ಬೈಯಕ್ಕೆ ಶುರು ಮಾಡಿದ್ರು. ಅದು ದೇವರು ಪಾಪ ನರ್ಕ ಅಂತೆಲ್ಲ ಹೆದರಿಸ್ಕೊಂಡು. ಹೋಗ್ಲಿ ಬಿಡ, ಒಗ್ಗರಣೆ ಹಾಕಿದ ಮೇಲೆ ಘಾಟ್ ಆಗಿ ಆಗತ್ತೆ, ಸಮಾಧಾನ ಮಾಡ್ಕೋ. ಯಾಕೊಂತರ ಇದ್ದೀರಿ? ಎಲ್ಲ ನಿಮ್ಮಿಂದನೇ ಸರ್. ನನ್ನಿಂದನಾ? ನಾನೇನು ಮಾಡಿದೆ? ಮತ್ತೆ ನಿನ್ನೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೆ, ಇವಾಗ ನೀವೇ ಕರೆದು ಪಿಕ್ಚರ್ಗೆ ಹೋಗು ಅಂತ ಹೇಳಿದ್ರಿ. ನಿಮ್ಮ ಬಲವಂತಕ್ಕೆ ತಾನೇ ನಾನು ಹೋಗಿದ್ದು. ಹೌದು, ನಿಮ್ಮ ಡ್ಯಾಡಿ ಕೇಳಿದ್ರೆ ಸುಳ್ಳು ಹೇಳು ಅಂತ ಹೇಳಿದ್ರಿ ಅಲ್ವಾ? ಹೌದು, ನೀವು ಹೇಳ್ದಂಗೆಲ್ಲ ಮಾಡಿದೆ. ಮತ್ತೆ ಯಾಕೆ ಸರ್ ಹುಡ್ಕೊಂಡು ಹುಡ್ಕೊಂಡು ಫೋನ್ ಮಾಡಿ ಬೈತಾರೆ? ಒಬ್ರು ಸಾಲದು ಅಂತ ನಿಮ್ಮ ಮೇಡಮ್ ಬೇರೆ, ನರ್ಕ ಶಾಪ ಅಂತೆಲ್ಲ ಹೆದರಿಸ್ಬಿಟ್ರು. ನನಗೆಷ್ಟು ದುಃಖ ಆಯಿತು ಗೊತ್ತಾ ಸರ್? ಹೋಗಲಿ ಬಿಡ್ರಿ, ಜೀವನ ಅಂದಮೇಲೆ ಇಂಥವೆಲ್ಲ ಮಾಮೂಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ತಪ್ಪು ಮಾಡಿದರೆ ತಪ್ಪು ಮಾಡಿದ್ದೀನಿ ಅಂತ ಅಡ್ಜಸ್ಟ್ ಮಾಡ್ಕೋಬೋದು. ಏನೇನೂ ಗೊತ್ತಿಲ್ಲದೆ ಸುಮ್ಮನೆ ಯಾಕೆ ಸರ್ ಬಯಸ್ಕೋಬೇಕು? ನಾನು ಯಾಕೆ ಸರ್ ಅವ್ರ ಮುಂದೆ ಕೆಟ್ಟವನಾಗಬೇಕು? ಅಳಬೇಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ಆಗಲ್ಲ ಸರ್, ವೀಣ ಕಾರಣ ನನ್ನಿಂದ ಬಯಸ್ಕೊಳಕ್ ಆಗಲ್ಲ ಸರ್. ಸರ್, ಇವತ್ತು ನಾನು ದೊಡ್ಡ ಬಾಸ್ ಬಂದರೆ ನಾನು ನೀವು ಇಬ್ಬರು ಅವ್ರ ಮುಂದೆ ಹೋಗೋಣ, ನಿನ್ನೆ ಏನೇನಾಯಿತು ಎಲ್ಲ ಹೇಳೋಣ. ಆಗ ಸರಿ ಹೋಗುತ್ತೆ ಅಲ್ವಾ ಸರ್? ಏನು ಸರಿ ಹೋಗೋದು, ಅದೆಲ್ಲ ಹೊಸದಾಗ ಶುರು ಆಗತ್ತೆ. ಅಂದರೆ ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಡ್ಯಾಡಿಗೆ ನೀವಿಲ್ಲಿ ಕೆಲಸ ಮಾಡೋದೇ ಇಷ್ಟ ಇಲ್ಲ. ಯಾಕಂತೆ ಸರ್, ನೀವು ಕಡಿಮೆ ಎಜುಕೇಟೆಡ್ ಅಲ್ವೇನ್ರಿ? ಅಷ್ಟು ಕಡಿಮೆ ಓದಿರೋ ಹುಡುಗಂಗೆ ಅಷ್ಟು ಒಳ್ಳೆ ಕೆಲಸ ಯಾಕೆ ಕೊಟ್ಟಿದ್ಯಾ? ಮೊದಲು ನನ್ನ ಕಳಿಸ್ಬಿಡು ಅಂತ ಹಾಗಾಗಿ ಹೇಳ್ತಾನೆ ಇರ್ತಾರೆ. ಅಯ್ಯೋ ರಾಮ, ಮತ್ತೆ ನನ್ನ ಗತಿ? ನಾನೇ ಗತಿ. ಡ್ಯಾಡಿ ಹೇಳಿದಾರಂತ ನಿಮ್ಮನ್ನು ಯಾವ ಥರ ಕಳಿಸಿದ್ದೀನಾ? ಇಲ್ಲೇ ಇಟ್ಕೊಂಡಿದ್ದೀನಿ ತಾನೆ. ಹ್ಞೂ ಸರ್, ನೀವು ನನಗೊಂಥರ ದೇವರಿದ್ದಂಗೆ. ಅಷ್ಟೆಲ್ಲ ಏನು ಬೇಡ ನೋಡಿ, ಮೊದಲೇ ನಮ್ಮ ಡ್ಯಾಡಿಗೆ ನಿಮ್ಮನ್ನು ಸಿಟ್ಟಿದೆ ಅಲ್ವಾ, ಅದಕ್ಕೆ ಆಗಾಗ ಈ ಥರ ಬೈಯೋದು ಗದರೋದು ಮಾಡ್ತಿರ್ತಾರೆ. ಹಂಗಾದ್ರೂ ನೀವು ಕೆಲಸ ಬಿಟ್ಟು ಹೋಗಲಿ ಅಂತ. ಹೌದಾ ಸರ್, ನನಗೆ ಗೊತ್ತೇ ಇರಲಿಲ್ಲ. ಈಗ ಗೊತ್ತಾಯ್ತಲ್ವಾ? ಏನು ಮಾಡ್ತೀರಾ? ಏನೂ ಮಾಡಲ್ಲ ಸರ್, ಇನ್ಮೇಲೆ ದೊಡ್ಡ ಬಾಸ್ ಬಂದು ನನ್ನ ಮೇಲೆ ಎಷ್ಟಾದರೂ ಬೈಲಿ, ಏನಾದರೂ ಆರೋಪ ಮಾಡಲಿ, ಎರಡೆರಡು ಹೊಡಿಲಿ, ನಾನು ಮಾತ್ರ ಸಿಟ್ಕೊಳ್ಳೋದಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ, ನೊಂದ್ಕೊಳ್ಳೋದಿಲ್ಲ ಸರ್, ಕೆಲಸನೂ ಬಿಟ್ಟು ಹೋಗೋದಿಲ್ಲ. ಹ್ಞೂ, ಮತ್ತೆ ಡ್ಯಾಡ್ ಆಫೀಸಿಗೆ ಬಂದಾಗ ನಾವಿಬ್ಬರು ಅವ್ರ ಹತ್ರ ಹೋಗಿ ನ್ಯಾಯ ಕೇಳೋದು ಬೇಡವಾ? ಸುಮ್ಮನಿರಿ ಸರ್, ದೊಡ್ಡವ್ರು ಇರೋದೇ ಬೈಯೋಕ್ಕೆ, ಬೈದು ಹೇಳೋರು ಬದುಕಕ್ಕೆ ಹೇಳ್ತಾರಂತೆ. ಅವ್ರು ಬೈಯೋದು ನನಗೆ ಆಶೀರ್ವಾದ ಅಲ್ವೇ? ಇನ್ಮೇಲೆ ಅವ್ರ ಪಾಡಿಗೆ ಅವ್ರು ಬೈಕೊಳ್ತಾ ಇರಲಿ, ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿದ್ದು ಬಿಡ್ತೀನಿ. ಬರ್ತೀನಿ ಸರ್. ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕೆ ಹುಡುಗಿ? ಹ್ಮ್, ನಿನ್ನ ಪಡ್ಕೊಳ್ಳೋಕೆ ನಾನು ಅಷ್ಟೇ ಸರ್ಕಸ್ ಮಾಡಬೇಕು ಕಣೋ ಹುಡುಗ. ಒಂದು ಹಂತಕ್ಕೆಲ್ಲ ಕ್ಲಿಯರ್ ಆಯಿತು, ಕೊಡು ಫೈಲು. ನಿಜವಾಗ್ಲೂ ನನ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಿದೆ ಗೊತ್ತಾ, ಬೇರೆಯವ್ರು ನಿಮ್ಮ ಬಗ್ಗೆ ಮಾತಾಡ್ತಿರೋದು ಕೇಳಿದ್ದೆ. ನಿಮ್ಮಂಥವ್ರನ್ನ ಲೈಫಲ್ಲಿ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ಟಿ ವಿಲಿ ನಿಮ್ಮ ಆ್ಯಕ್ಟಿವಿಟೀಸ್ ನೋಡಿ ನಿಮ್ಮನ್ನು ಮೀಟ್ ಮಾಡಿ ಒಂದು ಸಲನಾದರೂ ಮಾತಾಡಬೇಕು ಅಂತ ಎಷ್ಟು ಚಡ್ಪಡಿಸ್ತಿದೆ ಗೊತ್ತಾ, ಅದು ಇವತ್ತು ನೆರವೇರ್ತು. ಇವಳು ಮಾತಾಡೋದು ನೋಡ್ತಿದ್ರೆ
ಇವನ್ನ ಮದುವೆ ಆಗೋ ತರ ಕಾಣ್ತಿದೆ. ಅಯ್ಯೋ ಆಗ್ಲಿ ಬಿಡಿ ಮಾ, ಅವನು ಕಾಡು ದರ ಮಾಡ್ತಾನೆ, ಇವಳು ನಾಡು ದರ ಮಾಡ್ತಾಳೆ. ಜೋಡಿ ಸರಿ ಹೋಯ್ತಲ್ಲ. ಇನ್ನೇನು ಇಬ್ಬರಿಗೂ ಒಪ್ಪಿಗೆ ಆದ್ರೆ ಶುಭ ಕಾರ್ಯ ಮಾಡಿಬಿಡೋಣ. ಏನ್ರಿ ಅಷ್ಟು ಅರ್ಜೆಂಟು ನಿಮ್ಗೆ? ನಾನು ಇನ್ನೂ ಮಾತೇ ಶುರು ಮಾಡಿಲ್ಲ. ಅಲ್ಲ ಸರ್, ದೇಶ ಉದ್ಧಾರ ಮಾಡ್ಬೇಕು ಅಂತೀರಾ, ಕಾಡಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಾ? ಕ್ರಾಂತಿ ಕ್ರಾಂತಿ ಮಾಡ್ತೀವಿ. ಅದೇ ಹೇಗ್ ಮಾಡ್ತೀರಾ ಸರ್? ಹಿಂದಿನ ಕಾಲದಲ್ಲೂ ತುಂಬಾ ಜನ ಕ್ರಾಂತಿ ಮಾಡ್ತಿದ್ರು. ಜನರ ಮಧ್ಯೆ ಎತ್ಕೊಂಡು ಭಾಷಣ ಸತ್ಯಾಗ್ರಹ ಅಂತ ಜನಗಳಲ್ಲಿ ಕಿಚ್ಚ ಹಬ್ಸಿ ಕ್ರಾಂತಿ ಮಾಡ್ತಿದ್ರು. ಆದ್ರೆ ನೀವ್ ಹೆಂಗೆ ಅಂತ? ಓ, ಕಾಡಲ್ಲಿ ಕೂತ್ಕೊಂಡು ಉಪವಾಸ ಮಾಡ್ತೀರಾ, ಗಿಡ ಮರ ಪ್ರಾಣಿಗಳಿಗೆಲ್ಲ ಭಾಷಣ ಮಾಡ್ತೀರಾ, ಯಾರ ಕಣ್ಗೂ ಕಾಣಿಸ್ಕೊಳ್ದ ಹಾಗೆ, ಅದ್ ಹೆಂಗ್ರಿ ಬದಲಾವಣೆ ತರ್ತೀರಾ? ಹೆದರಿಕೆ ಹುಟ್ಟಿಸ್ತೀವ್ರಿ. ಊರಲ್ಲಿರೋ ದೊಡ್ಡ ದೊಡ್ಡ ಕಳ್ಳರಿಗೆಲ್ಲ ಜೀವದ ಭಯ ತೋರ್ಸ್ತೀವಿ. ಆ ಭಯಕ್ ಬಿದ್ದಾದ್ರೂ ಜನ ಬದಲಾಗ್ತಾರೆ. ಏನ್ ಸರ್ ಹೇಳ್ತಿದ್ದೀರಾ ನೀವು? ಪ್ರೀತಿಯಿಂದಾನೇ ಬದಲಾಯಿಸಕ್ ಆಗದೆ ಇರೋದನ್ನ ಹೆದರ್ಸಿ ಬೆದರ್ಸಿ ತಿದ್ದುತ್ತೀರಾ? ಬೆಟ್ಟಕ್ಕೆ ಹಗ್ಗ ಕಟ್ ಎಳೆಯೋ ಕೆಲಸ ಮಾಡ್ತಿದ್ದೀರಾ ನೀವು? ಅಲ್ಲೆಲ್ಲೋ ಅಷ್ಟು ದೂರದಲ್ಲಿ ಕುತ್ಕೊಂಡು ಸಮಾಜನ ಬದಲಾಯಿಸಕ್ ಆಗತ್ತಾ? ನೀವ್ ಅಲ್ಲೆಲ್ಲೋ ಕಾಡಲ್ಲಿ ಬಂದು ಕಿಟ್ಕೊಂಡು ತಿರ್ಗಾಡ್ಬಿಟ್ರೆ ಇಲ್ಲಿ ವಯಸ್ಸಾದವ್ರಿಗೆ ಆನ್ ಟೈಮ್ ಪೆನ್ಷನ್ ಸಿಕ್ಬಿಡತ್ತಾ? ನೀವ್ ಅಷ್ಟು ದೂರದಲ್ಲಿ ಗುಂಪು ಕಟ್ಕೊಂಡ್ಬಿಟ್ರೆ ಇಲ್ಲಿ ಕರಪ್ಷನ್ ತಡಿಬೋದಾ? ರೋಡಲ್ಲಾಗಿರೋ ಗುಂಡಿ ಮುಚ್ಚೋಗುತ್ತಾ? ಅಥವಾ ನೆರೆ ಪರಿಹಾರ ಸಿಕ್ಕುತ್ತಾ? ಒಂದೇ ದಿವಸದಲ್ಲಿ ರೇಷನ್ ಕಾರ್ಡ್ ಆಗತ್ತಾ? 24 ಗಂಟೆನೂ ಕರೆಂಟು, ಪ್ರತಿ ಮನೆಯಲ್ಲೂ ನೀರು ಟಾಯ್ಲೆಟ್ ಆಗ್ಬಿಡುತ್ತಾ? ಎಲ್ಲರೂ ಎಜುಕೇಟೆಡ್ ಆಗ್ಬಿಡ್ತಾರಾ? ಪ್ರಾಬ್ಲಮ್ ಇಲ್ಲಿಟ್ಕೊಂಡು ನೀವು ಅಲ್ಲಿ ಸುತ್ತಾಡಿದ್ರೆ ಮೂರು ಕಾಸಿನ ಪ್ರಯೋಜನನೂ ಆಗಲ್ಲ ರೀ. ಕ್ರಾಂತಿಯಿಂದ ಯಾವ್ದನ್ನು ಬಗ್ಸಕ್ ಆಗಲ್ಲ. ಏನೇ ಮಾಡೋದಿದ್ರು ಈ ಜನಗಳ ಮಧ್ಯ ಅವ್ರ ಸಮಸ್ಯೆ ಮಧ್ಯ ನಿಂತ್ಕೊಂಡೆ ಕ್ರಾಂತಿ ಮಾಡ್ಬೇಕು. ಏನ್ರಿ ಅಂಜನೇಯ, ಹೆಣ್ ತೋರ್ಸಿದೆ ಅಂತ ಬಂದ್ರೆ ಇವಳು ಲೆಕ್ಚರ್ ಕೊಡ್ತಿದ್ದಾಳೆ. ಸತ್ಯ ಹೇಳಿದ್ರೆ ನಿಮಗೆ ಲೆಕ್ಚರ್ ಅಂತಾನೆ ಸ್ವಾಮಿ ಅನ್ಸೋದು. ನಾನು ಕ್ರಾಂತಿ ಮಾಡೋಳೆ, ಆದ್ರೆ ನಿಮ್ ತರ ಗೊತ್ತು ಗುರಿ ಇಲ್ದೆ ಏನು ಮಾಡಲ್ಲ. ನಿಮ್ಮಂತ ಸಹವಾಸಕ್ಕೂ ಬರಲ್ಲ. ಹಂಗಾ? ಹಂಗಿದ್ಮೇಲೆ ನನ್ನ ಯಾಕ್ರಿ ಮದ್ವೆ ಆಗ್ತೀನಿ ಅಂತ ಹೇಳಿದ್ರಿ? ನಾನ್ ಯಾವಾಗ್ರಿ ಹೇಳ್ದೆ ನಿಮ್ಗೆ? ಈ ಆಂಜನೇಯ ಹೇಳಿದ್ನಲ್ಲ, ನೀವ್ ಗಂಡೂಲಿ ನೋಡ್ತಾ ಇದೀರಿ ಅಂತ. ಕದ್ದು ಮುಚ್ಚಿ ಓಡಾಡ್ತೀರಾ? ನೀವ್ ಗಂಡ ಹುಲಿನ ನೋಡಿ, ನಿಮಗ್ ನಾನು ನನಗ್ ನೀವು ಸೂಟ್ ಆಗಲ್ಲ. ತಾವ್ ದಯವಿಟ್ಟು ಹೊರಡ್ಬೋದು. ಆಂಜನೇಯ, ಸುಮ್ಮನಿದ್ದೊಂದ್ ಮನ್ಸಳೆ ನನ್ನ ಆಸೆ ತುಂಬಿಸಿ ಕಟ್ಕೊಂಡ್ ಬಂದು ಇನ್ಸಲ್ಟ್ ಮಾಡ್ತೀಯಾ? ನಮ್ ನೆಕ್ಸ್ಟ್ ಟಾರ್ಗೆಟ್ ನೀನೆ, ತಿಳ್ಕೋ. ಸರ್ ಸರ್ ನಿಂತ್ಕೊಳ್ಳಿ, ಸರ್ ನಿಂತ್ಕೊಳ್ಳಿ, ಸರ್ 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 ನಿಂತ್ಕೊಳ್ಳಿ. ಮಿಲನ 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 ಮಿಲನ. ಆಂಜನೇಯ, ಸುಮ್ಮನಿದ್ದೊಂದ್ ಮನ್ಸಳೆ ನನ್ನ ಆಸೆ ತುಂಬಿಸಿ ಕಟ್ಕೊಂಡ್ ಬಂದು ಇನ್ಸಲ್ಟ್ ಮಾಡ್ತೀಯಾ? ನಮ್ ನೆಕ್ಸ್ಟ್ ಟಾರ್ಗೆಟ್ ನೀನೆ, ತಿಳ್ಕೋ. ಸರ್ ಸರ್ ನಿಂತ್ಕೊಳ್ಳಿ, ಸರ್ ನಿಂತ್ಕೊಳ್ಳಿ, ಸರ್ 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 ನಿಂತ್ಕೊಳ್ಳಿ ಸರ್. ಬೇಜಾರು ಮಾಡ್ಕೋಬೇಡಿ ಸರ್, ಅದು ತಪ್ಪು ನಂದಲ್ಲ ಸರ್, ಎಲ್ಲ ಈ ಲೂಸೇ ಸರ್. ಇವಾಗಿದ್ದಂಗೆ ಇನ್ನೊಂದು ಗಳಿಗೆಲ್ಲಿರಲ್ಲ ಸರ್ ಈ ಹುಡುಗಿ. ಆ ಹುಡುಗಿ ಅದು ಏನು ಮಾತಾಡುತ್ತೆ ಅಂತ ಅದಕ್ಕೆ ಗೊತ್ತಿಲ್ಲ ಸರ್. ದೊಡ್ಡ ಮೆಂಟ್ಲು ಸರ್ ಅದು. ಯಾವಳನ್ನ ಯಾವ ಮೆಂಟಲ್ ಅಂದಿ ನೀನು? ಯಾರು ಬಂದ್ಲಿ ತಾಯಿ? ನಿನ್ನೇ. ಬರೀ ಮೆಂಟ್ಲಲ್ಲ, ದೊಡ್ಡ ಸೈಕೋ, ದೊಡ್ಡ ಕ್ರಾಂಜಿನಯ್ಯ. ಇನ್ನೊಂದು ಮಾತಾಡಿದ್ರೆ ಗ್ರಹಜ ಬಿಡ್ಸ್ಬಿಡ್ತೀನಿ. ಏನ್ರಿ ಬಿಡ್ಸೋದು, ಏನ್ರಿ ಬಿಡ್ಸೋದು? ಏನ್ ಸೀಮೆಗಿಲ್ದರ ಸುಂದ್ರಿ ನೀನು. ಮಾಮ ಇವಾಗ್ಲೂ ಹೇಳ್ತಾ ಇದೀನಿ, ಮುಂದೆ ಹೇಳ್ತೀನಿ, ನಮ್ಮ ಅಪ್ಪನಿಗೂ ನಿನಗೆ ಮದುವೆ ಆಗಲ್ಲ, ಆಗಲ್ಲ, ಆಗಲ್ಲ. ಬರ್ತೀನಿ. ರೀ ಆಂಜನೇಯ ನಿಂತ್ಕೊಡ್ರೆ. ರೀ ಆಂಜನೇಯ ಮಾಡ್ತೀನಿ ಕುಳ್ಳಿಗೆ. ಆಂಜನೇಯ ನಿಂತ್ಕೊಳ್ ಮರ. ಏನ್ ಮರ ಇಷ್ಟೊಂದು ಸಿಟ್ ಮಾಡ್ಕೋತೀಯಾ? ಇನ್ನೇನ್ರಿ ಮತ್ತೆ? ಕಡ್ಡಿಗಿರದ ಬೆಂಕಿ ಹತ್ತಾಳೆ ನಿಮ್ಮ ಮಗಳು, ಉರಿದ ಇರುತ್ತಾ? ಓ ಹೋಗ್ಲಿ ಬಿಡಪ್ಪ. ಅಲ್ಲ ಗಂಡ್ ಕರ್ಕೊಂಡ್ ಬಾ ಅಂದ್ರೆ ಯಾವನೋ ಕ್ರಾಂತಿಕಾರಿನ ಕರ್ಕೊಂಡ್ ಬಂದಿದ್ಯಲ್ಲ, ಹಾಗೆ ಒಪ್ಪಳಕ್ಕಾಗತ್ತೆ? ನೋಡಪ್ಪ ಬಡವ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಶಾಂತವಾಗಿರೋರ್ನ ಕರ್ಕೊಂಡ್ ಬಾ. ಶಾಂತವಾಗಿರೋ ಆಯ್ತು, ಅದು ಆಗೇ ಬಿಡ್ಲಿ. ಜೈ ಆಂಜನೇಯ. ಜೈ ಆಂಜನೇಯ. ಒಂದು ಎರಡು ಮೂರು ನಾಲ್ಕು ಐದು ಸಾವಿರ, 2,000 ಟಬ್ದಲ್ಲಿ ಕೂಡಿಟ್ಟಿದ್ದು, ಎಕ್ಸ್ಟ್ರಾ ಕೆಲಸ ಮಾಡಿದ್ದಕ್ಕೆ ಬಂದಿದ್ದು ಎಲ್ಲ ಸೇರಿಸ್ರೆ 2,000 ರೂಪಾಯಿ ಆಗತ್ತೆ ಕಣ. 600, 600, 300 ಅಪ್ಪ, ಇಲ್ಲಿ 6,300 ರೂಪಾಯಿ ಇದೆ. ನನ್ನ ಸಂಬಳದ್ದು 2,000 ಅಂದರೆ ಇವೆರಡು ಸೇರಿಸಿದ್ರೆ 4,000 ರೂಪಾಯಿ ಇದೆ ಇಲ್ಲಿ.
ಒಟ್ಟು 10,300 ರೂಪಾಯಿ ಇದೆ. ಹಾಂ, ಡೌನ್ ಪೇಮೆಂಟ್ಗೆ 9,000 ರೂಪಾಯಿ ಕಟ್ಟೋದು, ಇನ್ನು ಮಿಕ್ಕಿದ್ದು ಪೆಟ್ರೋಲು ಮನೆ ಖರ್ಚಿಗೆ ಆಗತ್ತೆ. ಗಗನ್, ನೀನು ಹುಡುಗಾಟ ಆಡ್ತಿದ್ಯಾ? ಮನೆ ಬಾಡಿಗೆ ಕಟ್ಟಿಲ್ಲ, ನೆನಪಿದ್ಯಾ? ಬಾಡಿಗೆ ತಾನೇ ಕಟ್ಟಿದ್ರಾಯ್ತು ಬಿಡು. ಯಾವಾಗ? ಮುಂದಿನ ತಿಂಗಳು. ಅದೇ ನಮ್ಗೆ ಹೊಸದೇನಾ? ನಮಗಿದ್ದು ಮಾಮೂಲಿನೇ ಕಣಪ್ಪ, ಆದರೆ ಇದು ತೀರ್ಥಳ್ಳಿ ಅಲ್ಲ, ಮುಂದಿನ ತಿಂಗಳಿಗೆ ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಯಾವ ಊರಾದ್ರೇನು, ಮನುಷ್ಯ ಮನುಷ್ಯತ್ವ ಎಲ್ಲ ಒಂದೇ. ಓನರ್ ಮುಂದೆ ಹೋಗಿ ಕಣ್ಣೀರು ಹಾಕಿ ಒಂದು ಸ್ವಲ್ಪ ಗೋಳು ಕರ್ಕೊಂಬಿಡ್ತು ಅಂತಂದರೆ ಇನ್ನು 2 ತಿಂಗಳು ಆದಮೇಲೆ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾನೆ. ಆದರೂ ಅಪ್ಪ, ಆದರೂ ಇದ್ರೂ ಎಲ್ಲ ಬಿಟ್ಟಾಕು ಅಲ್ಲ ಕಣ. ಈ 50+ಗಿರೋ ಉತ್ಸಾಹ ಈ 20+ಗಿಲ್ವಲ್ಲ ನೋಡು. ನಮ್ಮ ಒಳಗಡೆ 1,000 ಇರಲಿ, ಅದು ಯಾರಿಗೂ ಬೇಕಾಗಿಲ್ಲ. ಔಟ್ಲುಕ್ ಈಸ್ ವೆರಿ ಇಂಪಾರ್ಟೆಂಟ್. ನಾಳೆ ನೀನು ಐಶ್ವರ್ಯನ ಖುಷಿ ಪಡಿಸ್ಬೇಕೋ ಬೇಡವೋ? ಹೌದಪ್ಪ. ಮತ್ತೆ ನಾಳೆ ಬೆಳಗ್ಗೆ ನಿನ್ನ ಕೈಲಿ ಹೊಸ ಗಾಡಿ ಇರತ್ತೆ. ಆ ಗಾಡಿನ ಹೇಗೆ ಓಡಿಸ್ಬೇಕು, ಐಶ್ವರ್ಯನ ಗಾಡೀಲಿ ಕೂರಿಸ್ಕೊಂಡು ಎಲ್ಲೆಲ್ಲಿ ಸುತ್ತಬೇಕು, ಹೇಗೆ ಎಂಜಾಯ್ ಮಾಡಬೇಕು ಅನ್ನೋದನ್ನು ಲೆಕ್ಕ ಹಾಕು ಅಷ್ಟೇ. ನಾಳೆ ನಿನ್ನ ಬರ್ಡೇಗೆ ಎಂಥ ಸರ್ಪ್ರೈಸ್ ಕೊಡ್ತೀನಿ ಗೊತ್ತಾ ಐಶ್ವರ್ಯ? ನನ್ನ ಬೈಕ್ ನೋಡಿದ ತಕ್ಷಣ ಖುಷಿಯಲ್ಲಿ ನಿನಗೆ ಮಾತೇ ಬರ್ದಿರೋಳ ಥರ ನಿಂತ್ಕೋಬೇಕು. ಆ ದೃಶ್ಯನ ನನ್ನ ಕಣ್ಣು ತುಂಬ ತುಂಬ್ಕೋಬೇಕು. ಸಿಟಿಲಿ ನೀನು ನೋಡದೇ ಇರೋ ಜಾಗನೆಲ್ಲ ಒಂದೇ ದಿವಸದಲ್ಲಿ ಸುತ್ತಾಕಿಸ್ಬೇಕು. ಇದೇ ನಿಮಿಷ ಫೋನ್ ಮಾಡ್ತೀಯಲ್ಲ, ಫಸ್ಟ್ ವಿಶ್ ನಿಂದೆ ಆಗಿರ್ಬೇಕು. ನಿಂದೆ ಲಾಸ್ಟ್ ವಿಶ್ ಕಣು. ಇನ್ಯಾರಿದ್ದಾರೆ ಹೇಳು ನನ್ನ ಹಾರೈಸೋದಕ್ಕೆ? ನಾನು ಹುಟ್ಟಿದ್ದೆ ವೇಸ್ಟು ಅನ್ನೋ ಜನ ಇನ್ನು ಅರ್ಧ ರಾತ್ರಿನಲ್ಲಿ ನನ್ನ ಬರ್ತ್ಡೇಗೆ ವಿಶ್ ಮಾಡ್ತಾರ? ಹೋಗ್ತಾ ಇದೆ ಫೋನ್ ಮಾಡೋ ಸಮರ್ಥ್, ನಿನ್ ಮುಂದೆ ಒಂದ್ ವಿಷಯಕ್ಕೋಸ್ಕರ ಕಾಯ್ಕೊಂಡಿದ್ದೀನೋ, ಪ್ಲೀಸ್ ಫೋನ್ ಮಾಡು. ಅಟ್ ಲೀಸ್ಟ್ ಒಂದ್ ಮೆಸೇಜ್ ಆದ್ರೂ ಮಾಡೋ ಪ್ಲೀಸ್. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಿದ್ದಾರೆ? ನಿಂತೇ ಹೋಯ್ತು. ಮಧ್ಯರಾತ್ರಿಲಿ ಆಟ ಆಡಿಸ್ತಿದ್ದಾರೆ,
ರೀ ರೀ ಎದೆಲ್ ರೀ ಏನು ರೀ ನಿಮ್ಗೆ ಯಾವುದೋ ಫೋನ್ ಬರ್ತಾ ಇದೆ ರಿಸೀವ್ ಮಾಡೋ ಅಷ್ಟ್ರಲ್ಲಿ ಕಟ್ ಮಾಡ್ತಿದ್ದಾರೆ ಇದನ್ನ ಓಪನ್ ಮಾಡಿ ನಂಗೆ ನೋಡಕ್ ಬರಲ್ಲ ಯಾರು ಅಂತ ನೋಡ್ರಿ ಯಾಕ್ರಿ ಒಂಥರ ಆಗ್ಬಿಟ್ರಿ ಯಾರ್ದು ಫೋನು ಯಾವುದೋ ಅನ್ನೋನ್ ನಂಬರ್ ಹೌದಾ ಏನಂತೆ ನನಗೆ ಗೊತ್ತಾ ಅಡಕ್ ಕೆಲಸ ಇಲ್ದಿರೋರು ಯಾರೋ ಈ ತರ ಫೋನ್ ಮಾಡಿ ಟಾರ್ಚರ್ ಕೊಡ್ತಾರೆ ಅದಕ್ಕೆ ತಲೆ ಕೆಡಿಸ್ಕೋಬೇಕಾ ಸುಮ್ಮನೆ ಮಲ್ಕೋ ಅಲ್ಲ ಇಷ್ಟು ರಾತ್ರಿ ಇಲ್ಲಿ ಯಾರೋ ಯಾಕೆ ಫೋನ್ ಮಾಡ್ತಾರೆ ಅದು ಗೊತ್ತಿರೋರಲ್ಲ ಅಂತಿದ್ದಾರೆ ಈ ತರ ಅಪರಿಚಿತರೆಲ್ಲ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಮಿಲನಾ